ಅಂಬೇಡ್ಕರ್ ಭಾವಚಿತ್ರದ ಕಲ್ಲನ್ನು ತೆರವುಗೊಳಿಸಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಕ್ಕೆ ಸಮತ ಸೈನಿಕ ದಳ ಆಗ್ರಹ. ಶ್ರೀನಿವಾಸಪುರ ತಾಲೂಕಿನ ನಲವಂಕಿ ಗ್ರಾಮದ ಸರ್ವೆ ನಂಬರ್ 27 B1 ಗೋಮಾಳ ಜಮೀನಿನಲ್ಲಿ ನೆಟ್ಟಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇದ್ದ ಕಲ್ಲನ್ನು ಅಕ್ರಮವಾಗಿ ತೆರವುಗೊಳಿಸಿ ಸದರಿ ಜಮೀನಿನ ಅನುಭವದಲ್ಲಿದ್ದ ದಲಿತ ಕುಟುಂಬವನ್ನು ತೆರವುಗೊಳಿಸಿ ದೌರ್ಜನ್ಯ ಎಸಗಿರುವ ಅಧಿಕಾರಿಗಳನ್ನು ಅಮಾನತ್ತು ಮಾಡಿ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಸಮತ ಸೈನಿಕ ದಳದ ಮುಖಂಡರು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಸಮತ ಸೈನಿಕ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿಎಂ ಅಂಬರೀಶ್ ಮಾತನಾಡಿ, ಮಾದಿಗ ಜನಾಂಗಕ್ಕೆ ಸೇರಿದ ಮಂಗಮ್ಮ ಕೋಮ್ ಗಂಗನಾಯಕ್ ಕುಟುಂಬ ಕಳೆದ 45 ವರ್ಷಗಳಿಂದ ಸದರಿ 1.20 ಎಕರೆ ಜಮೀನು ಅನುಭವದಲ್ಲಿದ್ದು ಸದರಿ ಜಮೀನು ಮಂಜೂರು ಮಾಡುವಂತೆ 2019 ಅರ್ಜಿ ಸಲ್ಲಿಸಿ ಅದೇ ಜಮೀನಿನಲ್ಲಿ ಮದ್ದೂರಮ್ಮ ದೇವಸ್ಥಾನ ಕಟ್ಟಿಕೊಂಡು ಪೂಜೆ ನಡೆಸುತ್ತಾ ಬಂದಿರುತ್ತಾರೆ. ಆದರೆ ಸವರ್ಣೀಯ ಜಾತಿಗೆ ಸೇರಿದ ಕೋಲಾರ ತಾಲೂಕು ದೊಡ್ಡ ಹಸಾಳ ಗ್ರಾಮದ ವೆಂಕಟೇಶ್ ಉರುಫ್ ಸುಂದರಮೂರ್ತಿ ಬಿಎನ್ ಮುನಿಯಪ್ಪ ಸರ್ವೆ ನಂಬರ್ 28-2 ಖಾಸಗಿ ಜಮೀನು ಕೊಂಡುಕೊಂಡಿದ್ದು ಸದರಿ ಸರ್ವೆ ನಂಬರ್ 27-P1 ಗೋಮಾಳ ಜಮೀನನ್ನು ಕಬಳಿಸುವ ಉದ್ದೇಶದಿಂದ ಸರ್ಕಾರಿ ಅಧಿಕಾರಿಗಳನ್ನು ಬಳಸಿಕೊಂಡು ದೌರ್ಜನ್ಯವೆಸಗುತ್ತಿದ್ದಾರೆ ಎಂದು ವಿವರಿಸಿದರು. ದೌರ್ಜನ್ಯ ನಡೆಸುತ್ತಿರುವ ಬಗ್ಗೆ ರಾಯಲ್ಪಾಡು ಪೊಲೀಸ್ ಠಾಣೆಗೆ ದೂರು ನೀಡಿ ರಕ್ಷಣೆ ನೀಡುವಂತೆ ಮನವಿ ಸಲ್ಲಿಸಿದರು. ಪ್ರಭಾವಕ್ಕೆ ಒಳಗಾಗಿರುವ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್ ರಕ್ಷಣೆ ಕೋರಿದ ಮಂಗಮ್ಮ ಕುಟುಂಬಕ್ಕೆ ಬೆದರಿಕೆ ಹಾಕಿರುತ್ತಾರೆ. ಅಲ್ಲದೆ ಸದರಿ ಸರ್ವೆ ನಂಬರ್ 27-P1 ಗೋಮಾಳ ಜಮೀನಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇದ್ದ ಕಲ್ಲನ್ನು ನೆಟ್ಟಿದ್ದರು. ಸುಳ್ಳು ದೂರನ್ನು ತಹಸೀಲ್ದಾರ್ ಅವರಿಗೆ ನೀಡಿ ತಮ್ಮ ಸರ್ವೆ ನಂಬರ್ 28-2 ಖಾಸಗಿ ಜಮೀನಿನಲ್ಲಿ ಅಂಬೇಡ್ಕರ್ ಚಿತ್ರವಿರುವ ಕಲ್ಲನ್ನು ತೆಗೆಸುವಂತೆ ಅರ್ಜಿ ಸಲ್ಲಿಸಿದ್ದು ಘಟನೆಯ ಕುರಿತು ಮೋಜಣಿದಾರರು ವರದಿ ಸಲ್ಲಿಸಲು ಸೂಚಿಸಿದ್ದು ಹಣದ ಪ್ರಭಾವಕ್ಕೆ ಒಳಗಾಗಿರುವ ಮೋಜಣಿದಾರರು ಸರ್ವೆ ನಂಬರ್ 28-2 ಖಾಸಗಿ ಜಮೀನಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಚಿತ್ರವಿರುವ ಕಲ್ಲು ಇದೆಯೆಂದು ಸುಳ್ಳು ವರದಿ ನೀಡಿದ್ದು ಅದರ ಅನುಗುಣವಾಗಿ ತಾಲೂಕು ದಂಡಾಧಿಕಾರಿಗಳು ಅಂಬೇಡ್ಕರ್ ಚಿತ್ರವಿರುವ ಕಲ್ಲನ್ನು ತೆರವುಗೊಳಿಸುವಂತೆ ಆದೇಶಿಸಿರುತ್ತಾರೆ. ತಹಸೀಲ್ದಾರ್ ಆದೇಶಿಸಿದಂತೆ ಪಿಡಿಒ ಜಯಲಕ್ಷ್ಮಿ, ಆರ್ಐ ಹಾಗೂ ಆರಕ್ಷಕ ಉಪನಿರೀಕ್ಷಕರು ಜಂಟಿ ಕಾರ್ಯಾಚರಣೆ ನಡೆಸಿ ಸರ್ವೆ ನಂಬರ್ 27-P1 ಇದ್ದ ಅಂಬೇಡ್ಕರ್ ಭಾವಚಿತ್ರದ ಕಲ್ಲು ಕಿತ್ತು ಶೌಚಾಲಯದ ಬಳಿ ಎಸೆದಿರುವುದಲ್ಲದೆ ಮದ್ದೂರಮ್ಮ ದೇವಾಲಯವನ್ನು ಕಿತ್ತೆಸೆದು ದೌರ್ಜನ್ಯವೆಸಗಿ ಘಟನೆಯ ಚಿತ್ರೀಕರಣ ಮಾಡುತ್ತಿದ್ದ ಮೊಬೈಲ್ ಕಿತ್ತುಕೊಂಡು ದಲಿತ ಕುಟುಂಬಕ್ಕೆ ಅನ್ಯಾಯವೆಸಗಿತ್ತಿದ್ದಾರೆಂದು ವಿವರಿಸಿದರು. ಸಮತ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಗುಟ್ಟಹಳ್ಳಿ ಎಂ ಶ್ರೀನಿವಾಸ್ ಮಾತನಾಡಿ, ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡು ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಅವರ ಜಮೀನು ಮಂಜೂರು ಮಾಡಬೇಕು ಹಾಗೂ ಅಂಬೇಡ್ಕರ್ ಭಾವಚಿತ್ರ ಇರುವ ಕಲ್ಲನ್ನು ಸದರಿ ಜಮೀನಿನಲ್ಲಿ ನೆಟ್ಟು ಗೌರವಿಸಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ವಿಧಾನಸೌಧದ ಮುತ್ತಿಗೆ ನಡೆಸಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮತ ಸೈನಿಕ ದಳದ ಅಲ್ಪಸಂಖ್ಯಾತರ ವಿಭಾಗದ ಗೌರವ ಅಧ್ಯಕ್ಷ ಎ ಸೈಯದ್ ಭಾಷಾ, ಜಿಲ್ಲಾ ಸಂಚಾಲಕ ವಿ ಪ್ರಸಾದ್, ಚಲವಾದಿ ಸೂರಿ ದೇವರಾಜ್ ಹಾಗೂ ಮಂಗಮ್ಮ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ತಾಲೂಕು ದಂಡಾಧಿಕಾರಿಗಳು ದಂಡಾಧಿಕಾರಿಗಳ ಮೇಲೆ ಆರೋಪ ಮಾಡಿದ್ರೆ ಅವ್ರ ಡೈರೆಕ್ಷನ್ ಮೇಲೆ ಇದು ಮಾಡಿರೋದಲ್ಲ. ಈಗ ಆರೋಪ ಮಾಡಿದ್ರೆ ನೀನ್ ಏನಿದೆ ಕಾನೂನು ಪ್ರಕಾರ ಮಾಡು, ಇಲ್ಲ ಕೋರ್ಟ್ಗೆ ಬರೀ, ಇಲ್ಲ ನಿನ್ಗೆ ಈಗ ಬಂದೋಬಸ್ತ್ ಕೊಡ್ಬೇಕು. ಬಂದೋಬಸ್ತ್ ಒಳಿಯಂತ ಕೆಲಸ ಏನಿದೆ ನಿನ್ಗೆ? ಲಾಠಿ ಚಾರ್ಜ್ ಮಾಡೋಂತ ಕೆಲಸ ಏನಿದೆ ಅಲ್ಲಿ ನಿನ್ಗೆ? ಫೋನ್ ಕಿತ್ಕೊಂಡೋಗಂತ ನಸ್ಥಿತಿ ಏನಿದೆ? ಈಗ ನ್ಯಾಯ ಬಸ್ ಮೀಟ್ ಪ್ರಶ್ನವರು ಬರ್ತಾರೆ, ಕ್ಯಾಮ್ರಾ ಮಾಡ್ತಾರೆ, ಇಲ್ಲ ವಿಡಿಯೋ ಮಾಡ್ತಾರೆ, ಮಾಡ್ಲಿ ತಪ್ಪೇನಿದೆ? ಮುಂದಿನ ಹೋರಾಟ ವಿಧಾನಸೌಧ ಮುತ್ತಿಗೆ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಂ ಎಂ ಸಮಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಹೋರಾಟ ಮುಂದುವರಿದೆ. ನಮ್ಗೆ ಸೂಕ್ತವಾದ ನ್ಯಾಯ ಸಿಗಬೇಕು. ಅವರು ಹಾಕ್ಕೊಂಡಿರೋ ಫಲಾನುಭವಿ ಅರ್ಜಿಗೆ ಸೂಕ್ತವಾದ ಆ ಜಮೀನನ್ನು ಮಂಜೂರು ಮಾಡಬೇಕು ಅವ್ರಿಗೆ. ಯಾವ್ರಿಗೆ? ಮಂಗಮ್ಮ ಗಂಗನಾಯಕ್ ಮಂಜೂರು ಮಾಡಬೇಕು. ಇದೇ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ರಿ. ಅವರು ನಮ್ಮ ಎಸ್ ಸಿ ಮೇಡಮ್ ಬರೆದಿದ್ದಾರೆ, ಅದನ್ನ ನಾವು ಪರಿಶೀಲನೆ ಅವರು ಸ್ಪಾಟ್ ಬಂದು ಪರಿಶೀಲನೆ ಮಾಡಿ ಏನು ಕ್ರಮ ತಗೊಂತ ನೋಡೋಣ. ಅದು ಮುಂದಿನ ಕ್ರಮ ನಾವು ಅವ್ರನ್ನ ಅಮಾನತು ಮಾಡೋದು ಯಾವ ಕಾರಣಕ್ಕೂ ಕ್ಷಮಿಸಲ್ಲ. ಇದು ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮತ್ತು ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರೋರು. ಆ ಸಂವಿಧಾನ ಒಂದು ಭಾವಚಿತ್ರ ಕಿತ್ಕೊಂಡೋಗಿ ಒಂದು ಶೌಚಾಲಯ ಮತ್ತು ಕೆಲಸ ಬರೋ ಜಾಗದಲ್ಲಿ ಎಸೆತೀರಿ ಅಂದರೆ ನೀವು ಏನ್ರಿ ಗೊತ್ತು ನಿಮ್ಮ ಕಾನೂನು ಏನ್ರಿ? ಅಧಿಕಾರಿಗಳು ನೀವು ಯಾವ ಅಧಿಕಾರಿಗಳು ನೀವು? ದಯವಿಟ್ಟು ಕ್ಷಮೆನೇ ಇಲ್ಲ ಇದಕ್ಕೆ. ಎಲ್ಲಿವರೆಗೂ ಸರಿ ನಾವು ಹೋರಾಟ ಮುಂದುವರಿಸ್ತೀವಿ. ಶ್ರೀನಿವಾಸ್, ಜಿಲ್ಲಾಧ್ಯಕ್ಷರು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ.
ಸಂತಾಸೇನೆ ಅಂತೆಲ್ಲ ಜಿಲ್ಲಾಧ್ಯಕ್ಷರು. ಬಂಧುಗಳೇ, ಈ ಲಕ್ಷ್ಮೀ ಸಾಗರ ಗೇಟ್ ಬಳಿ ವಾಸವಾಗಿರೋ ಲಕ್ಷ್ಮೀಪುರ ನಿವಾಸಿಯಾದ ಮಂಗಮ್ಮ ಗಂಗನಾಯಕ್ ಅವರು ದಲಿತ ಕುಟುಂಬ ಬೀದಿಪಾಲಾಗಿದೆ. ಬೀದಿಪಾಲು ಆಗೋ ಕಾರಣಗಳೇ ಅಧಿಕಾರಿಗಳು, ಅಧಿಕಾರಿ ಕುತಂತ್ರ ಮತ್ತು ಈ ರಾಜಕಾರಣ ಕುತಂತ್ರ ಎರಡೂ ಇದೆ. ಇಲ್ಲಿ ಸರ್ವೆ ನಂಬರ್ 28/2 ವೆಂಕಟೇಶಪ್ಪ ಅವರು ಖರೀದಿ ಮಾಡ್ಕೊಂಡಿದ್ದಾರೆ ಭೂಮಿ, ರಾಮ ನಾರಾಯಣ ರೆಡ್ಡಿ ಹತ್ರ ಖರೀದಿ ಮಾಡ್ಕೊಂಡಿದ್ದಾರೆ. ಅದ್ರ ಪಕ್ಕದಲ್ಲಿ ಒಂದು ರಾಜಕಾಲವಿದೆ, ರಾಜಕಾಲ ಅಭಿವೃದ್ಧಿಗೆ 2.5 ಲಕ್ಷ ಪಂಚಾಯತಿನಿಂದ ಬಿಲ್ ಮಾಡಿಕೊಂಡು ಅದನ್ನ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. ಅವರಿಗೂ 27/1 ಅದಕ್ಕೆ ಇದಕ್ಕೆ ಏನು ಸಂಬಂಧನೇ ಇಲ್ಲ. ಅವರು 25 ವರ್ಷಗಳಿಂದ ನಮ್ಮ ಫಲಾನುಭವಿಗಳು, ಅರ್ಜಿದಾರರು ಆಗಿದ್ದಾರೆ. 2 ಬಾರಿ ಅರ್ಜಿ ಹಾಕ್ಕೊಂಡಿದ್ದಾರೆ, 57, 53 ಹಾಕ್ಕೊಂಡಿದ್ದಾರೆ. ಸರ್ಕಾರ ಇದರ ಸುತ್ತಲೇ ಹಾಕ್ಕೊಂಡು ಅವರು ಫಲಾನುಭವಿ ಇದ್ದಾರೆ, ಜೀವನ ಸಾಗಿಸ್ತಾ ಇದ್ದಾರೆ. ಆದ್ರೂ ಸಹ ಈ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಒಂದಾಗಿ ಅಲ್ಲಿ ಈಗ ಮಾರಾಟದ ಭೂಮಿ ಭಾಳ ಎತ್ತರಕ್ಕೆ ಬೆಳೆದಿರೋದ್ರಿಂದ ದಲಿತರನ್ನು ನಮ್ಮ ದಮನ ಮಾಡಬೇಕು ಅಂತ ಅವರು ಒಗ್ಗಟ್ಟಾಗಿ ಅಲ್ಲಿ ನೆಟ್ಟಿರೋ ಕಲ್ಲಿನಲ್ಲಿ ನೆಟ್ಟಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತೆರವುಗೊಳಿಸಿ ಇವತ್ತು ಅವರು ನಮ್ಮ ದಲಿತರ ಕುಟುಂಬವನ್ನು ಬೀದಿ ಪಾಲು ಮಾಡಿದ್ದಾರೆ. ಅವರು ಸೂಕ್ತವಾದ ನ್ಯಾಯ ಸಿಗಬೇಕು, ಸಿಕ್ಕಿಲ್ಲ ಅಂದರೆ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಅಲ್ಲ. ಅಂಬೇಡ್ಕರ್ ಸ್ಟ್ಯಾಚು ಬೇರೆ ಯಾವುದು ಜಮೀನಲ್ಲಿದೆ ಅಂತೇಳಿ ತಿರುಚಿ ಕೊಟ್ಟಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇವರು ದಂಡಾಧಿಕಾರಿಗಳು ಸುತ್ತುವಲ್ಲೇ ಕೇಳಿದ್ದಾರೆ, ಹೆಸರಾದ ಸೂಕ್ತವಾದ ವರದಿ ಕೊಡ್ರಿ, ಬಾಬಾ ಸಾಹೇಬರ ಅಂಬೇಡ್ಕರ್ ಅವರು ಪುತಿಲಿ ಎಲ್ಲಿದೆ ಅದು ಕೊಡ್ರಿ, ಅದು ನೋಡ್ಕೊಂಡು ಮಾಡ್ತೀನಿ ಅಂತ ಅವ್ರು ವರದಿ ಕೇಳಿದ್ದಾರೆ. ಇವರು ಸರ್ವೆ ಅಧಿಕಾರಿಗಳು ಇಲಾಖೆ ಏನು ಮಾಡಿದ್ದಾರೆ, 28/8 ಇದೆ ಅಂತ ಅವರು ವರದಿ ಕೊಟ್ಟಿದ್ದಾರೆ. ಅದಿರೋದು 27/1 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಲಿನ ಭಾವಚಿತ್ರ 27/1 ಒಂದರಲ್ಲಿರೋದಿದೆ. ಇದನ್ನ ಅವರು ವೈಯಕ್ತಿಕ ಅವರು ಆಶಾಂಶಗಳಿಗೆ ವೆಂಕಟೇಶಪ್ಪನ ಹತ್ರ ಬಲಿಯಾಗಿದ್ದಾರೆ ಅಧಿಕಾರಿಗಳು. ದಯವಿಟ್ಟು ಆ ಕಲ್ಲನ್ನು ಎಲ್ಲಿ ನಾವು ಸ್ಥಾಪನೆ ಮಾಡಿದ್ರೆ ಅಲ್ಲೇ ನೆಟ್ಟಬೇಕು, ಸೂಕ್ತವಾದ ನ್ಯಾಯ ನಮ್ಮ ಗಂಗನಾಯಕ್ ಮತ್ತು ಮಂಗಮ್ಮನವರಿಗೆ ಬಡ ಕುಟುಂಬಕ್ಕೆ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತು. ಜಿಲ್ಲಾಧಿಕಾರಿಗಳು ಏನು ಹೇಳೋದು? ಜಿಲ್ಲಾಧಿಕಾರಿಗಳು ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೇವೆ ಅಂತ ಹೇಳಿದ್ದೇವೆ. ಏನು ಇದು ಆಗಿ ಸ್ಯಾಂಕ್ಷನ್ ಆಗಿದೆಯಲ್ಲ, ಅದು ಕೂಡ ಏನು ಸಮಸ್ಯೆ ಅಂದರೆ 2 ಬಾರಿ ನಾವು 53, 57 ನಾವು ಅರ್ಜಿ ಹಾಕ್ಕೊಂಡಿದ್ರಿ, ಅರ್ಜಿ ಹಾಕ್ಕೊಂಡು ಅದನ್ನ ನಮ್ಗೆ ಅನುಮೋದನೆ ಮಾಡಿಲ್ಲ ಅವ್ರು ಸರ್ಕಾರ, ಅದು ನಮ್ಮ ತಪ್ಪಲ್ಲ. ಈಗ 1 ಬಾರಿ ನಾವು ಅರ್ಜಿ ಹಾಕ್ಕೊಂಡ್ರೆ ಆ ಪ್ರಾಪರ್ಟಿ ಆಗಲಿ ಅಜ್ಜ ವಾರಸ್ದಾರರು ಫಲಾನುಭವಿಗೆ ಅರ್ಧ ತಾಕತ್ ಬಂದಂಗೆ, ಅರ್ಧ ಜವಾಬ್ದಾರಿ ಇರೋಂಗೆ, ಅರ್ಧ ಫಲಾನುಭವಿಗೆ ಸರ್ಕಾರಿ ಸುತ್ತೋಲೆ ಥರ ಸುತ್ತೋಲೆ ಪ್ರಕಾರ ಆ ವಾರಸ್ದಾರ ಅವರೇ ಆಗ್ತಾರೆ. 25 ವರ್ಷದಿಂದ ಜೀವನ ಮಾಡ್ತಾಯಿದ್ದಾರೆ ಅವರು, ಇವ 1 ವರ್ಷ 2 ವರ್ಷ ಅಲ್ಲ 25 ವರ್ಷದಿಂದ ಜೀವನ ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಬೇರೆ ಅವರಿಗೆ ಯಾವ ಆಸ್ತಿ ಪಾಸ್ತಿ ಇಲ್ಲ. ಅವ್ರಿಗೆ ಶತ್ರು ಉಳುಕು ಅದೇ ಜಾಗ, ಬದುಕಿರೋ ಅದೇ ಜಾಗ, ಆ ಥರ ಇರೋದಾಗ ಆ ಕುಟುಂಬ ಬೀದಿ ಪಾಲಾಗಿದೆ. ಅದು ಕಾರಣನೇ ಅಧಿಕಾರಿಗಳು. ಇವರು ರಾಯಲ್ ಪಾಡು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ರೇವಂತ್ ಕುಮಾರ್ ಅವರು ಹಿಟ್ಲರ್ ಆಗಿಬಿಟ್ಟಿದ್ದಾರೆ. ರೌಡಿಸಮ್, ರೌಡಿ ಥರ ದಲಿತ ಮುಖಂಡ್ರನ್ನ ಹೊಡೆಯೋದು, ಫೋನ್ಗೆ ಕಿತ್ಕೊಳ್ಳೋದು, ಮಹಿಳೆಯರನ್ನ ಲಾಠಿ ಚಾರ್ಜ್ ಮಾಡಿಸೋದು, ಈ ಥರ ಎಲ್ಲ ಬಳಸಿದ್ದಾರೆ ಅಲ್ಲಿ. ಆ ಪರಿಶೀಲನೆ ಮಾಡಿ ಅವರು ತುಂಬ ಬಂದೋಬಸ್ತ್ ತೊಗೊಂಡಿದ್ದಾರೆ. ನಮ್ಮವ್ರನ್ನ ಹತ್ರಕ್ಕೆ ಹೋಗ್ಬಿಟ್ಟಿಲ್ಲ ಅಲ್ಲಿ, ನಮ್ಮ ಕಾರ್ಯಕರ್ತನ ಹೊಡೆದಿದ್ದಾರೆ, ಫೋನ್ ಕಿತ್ಕೊಂಡಿದ್ದಾರೆ. ಇದೆಲ್ಲ ಕೇಳಿದ್ರೆ ಎಸ್ಕೊಂಡಪ್ಪ ಅವ್ರೆ ನೀವು ಎಂತ ಮಾಡಿ ಮಾಡಲಿ ಅಂತ ತುಂಬ ಬೆದರಿಕೆ ಹಾಕಿದ್ದಾರೆ. ಅವರು ಮತ್ತು ನಮ್ಮ ವಿಜಯಲಕ್ಷ್ಮಿ ಅವರು ಪಿ ಡಿ ಓ ಪಂಚಾಯತ್ ಅಧಿಕಾರಿ ಅವರು ಮತ್ತು ಜಲಗಾರರು ಅವರ ತಂಡ ಬಿಲ್ ಕಲೆಕ್ಟರ್ಗಳಿಬ್ಬರು ಆಮ ಇವಿಷ್ಟು ತಂಡ ಇದೆ. ಮತ್ತು ನಮ್ಮ ಸರ್ವೆ ಅಧಿಕಾರಿಗಳು ಅವರದ್ದೇ ಜಾಸ್ತಿ ಕುತಂತ್ರ ಇದೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗೇಟ್ ಬರುವಂತಹ ನೆಲವಂಕಿ ಗ್ರಾಮಕ್ಕೆ ಸೇರಿದ ಒಂದು ಸರ್ವೆ ನಂಬರ್ನಲ್ಲಿ ದಲಿತರ ಕುಟುಂಬವೊಂದು ಈ ಹಿಂದೆ 25 ವರ್ಷಗಳಿಂದ ಅನುಭವದಲ್ಲಿಟ್ಕೊಂಡು ಈ ಹಿಂದೆ ಅವರ ಅತ್ತೆಯವರು ಫಾರ್ಮ್ ನಂಬರ್ 53 ಅರ್ಜಿ ಸಲ್ಲಿಸಿಕೊಂಡು ಅಕ್ರಮವಾಗಿದ್ದೀವಿ ನಾವು, ನಮಗೆ ಸಕ್ರಮಗೊಳಿಸಿ ಅಂತ. ತದನಂತರದಲ್ಲಿ ಫಾರ್ಮ್ ನಂಬರ್ 57 ಸಹ ಸಲ್ಲಿಸ್ಕೊಂಡಿರ್ತಾರೆ. ಈ ಫಾರ್ಮ್ ನಂಬರ್ 53 ಅವಧಿ ಮುಗಿದ ಮೇಲೆ ಫಾರ್ಮ್ ನಂಬರ್ 57 ಹಾಕ್ಕೊಳ್ಳುವಂಥದ್ದು ರಾಜ್ಯದಲ್ಲೆಲ್ಲ ಒಂದು ಕಂದಾಯ ಇಲಾಖೆಯಲ್ಲಿ ತಂದಿರುವಂಥ ಹೊಸ ಬದಲಾವಣೆ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದೇ ರೀತಿ ಸಲ್ಲಿಸ್ಕೊಂಡಿರ್ತಾರೆ. ಅದರಲ್ಲಿ ಒಂದು ಮದ್ದೂರಮ್ಮ ದೇವಸ್ಥಾನ ಅಂತ ಕಟ್ಕೊಂಡು ಆ ದೇವಸ್ಥಾನದ ಪಕ್ಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ದೊಂದು ಪುತ್ಥಳಿ ಮಾಡಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನನೂ ಸಹ ಇಲ್ಲಿ ನಾವು ನಿರ್ಮಾಣ ಮಾಡ್ಕೋಬೇಕು, ನಾವು ವಾಸ ಮಾಡುವಂಥ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನನೂ ಸಹ ನಿರ್ಮಾಣ ಮಾಡ್ಕೋಬೇಕು ಅನ್ನೋದು ಅವರ ಒಂದು ಒಕ್ಕೊರಲಿನ ಮನವಿಯಾಗಿತ್ತು. ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಂ.ಎಂ.ಸೋಮಣ್ಣವರು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಂತಾ ಸೈನಿಕರದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಂ.ಎಂ.ಸೋಮಣ್ಣವರು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸ್ಥಳವನ್ನೆಲ್ಲ ಪರಿಶೀಲನೆ ಮಾಡಿ
ಇದು 25 ವರ್ಷಗಳಿಂದ ಅನುಭವದಲ್ಲಿರೋದು ಸರಿಯಾಗಿದೆ. ಇದನ್ನು ರೆವಿನ್ಯೂ ಇಲಾಖೆಯ ಅಧಿಕಾರಿಗಳಿಗೆ ಈ ಸಂಬಂಧಿಸಿದಂತೆ ನಾನು ಸಹ ಶಿಫಾರಸು ಮಾಡ್ತೇನೆ ಅಂತ ಹೇಳಿದರು. ಆದರೆ ಇದೆಲ್ಲ ಬೆಳವಣಿಗೆ ನಡೀತಾ ಇದ್ದಂಗೆ ಆ ಜಮೀನನ್ನು ಕೊಂಡುಕೊಂಡಂತಹ ಏನು ಡೆವಲಪರ್ ಇದ್ದ ದೊಡ್ಡ ಸ್ಥಳ ವೆಂಕಟೇಶಪ್ಪ ಅಂತ, ಈ ದೊಡ್ಡ ಸ್ಥಳ ವೆಂಕಟೇಶಪ್ಪ ಪಕ್ಕದಲ್ಲಿದ್ದಂಥ ಪರಿಶಿಷ್ಟ ಜಾತಿ ಜನಾಂಗ ಭಾಳ ಸುಲಭವಾಗಿ ಸಿಕ್ಕರೆ ಅವರ ಜಮೀನನ್ನು ಅಕ್ರಮ ಮಾಡ ಒಂದು ವಶಪಡಿಸ್ಕೊಳ್ಳೋ ಉದ್ದೇಶದಿಂದನೂ ಅಲ್ಲಿ ಜಮೀನು ತಗೊಂಡು ಆ ಜಮೀನು ಪಕ್ಕದಲ್ಲೇ ಇರುವಂತಹ ಈ ಜಮೀನನ್ನು ನನ್ನ ಸರ್ವೆ ನಂಬರ್ಗೆ ಬರುತ್ತೆ, ಇದು ನನ್ನ ಇದೊಳಗೆ ಬರುತ್ತೆ ಅಂತೇಳಿ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳನ್ನು ಅಲ್ಲಿರುವಂತಹ ಸರ್ಕಾರಿ ಕಂದಾಯ ಅಧಿಕಾರಿಗಳಾದಂಥ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಿಗರು ಅವರನ್ನೆಲ್ಲನ್ನು ಸಹ ಅವರನ್ನು ದಿಕ್ಕು ತಪ್ಪಿಸಿ ಅವರಿಗೆ ದಾಖಲೆಗಳನ್ನು ಬೇರೆ ತಿರುಚಿರೋ ದಾಖಲೆಗಳನ್ನು ನೀಡಿ ಆ ಮುಖಾಂತರವಾಗಿ ಕೋಡಪ್ಪಕಂಡೆ ಚುನಾವಣಾ ಕೋಡಪ್ಪಕಂಡಕ್ಕೆ ನಿಂತಹ ಸಂದರ್ಭದಲ್ಲೇ ತಹಸೀಲ್ದಾರ್ ಸಮ್ಮುಖದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಅಥವಾ ಏನು ಭಾವಚಿತ್ರನ ತೆರವುಗೊಳಿಸುವಂಥ ಆಘಾತಕಾರಿ ಚಟುವಟಿಕೆಯನ್ನು ಅಲ್ಲಿನ ತಹಸೀಲ್ದಾರ್ ಕೈಗೊಂಡಿದ್ದಾರೆ. ಅವರಿಗೆ ಕಾನೂನು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಷ್ಟು ಮಾತ್ರಕ್ಕೆ ಗೌರವ ಇದೆ ಅನ್ನೋಂಥದ್ದು ಕಾಳಜಿ ಇದೆ ಅನ್ನೋಂಥದ್ದು ನನಗಾದರೂ ಗೊತ್ತಿಲ್ಲ. ಈ ಒಂದು ಈ ರೀತಿಯ ಸಂದರ್ಭಗಳು ಬಂದಾಗ ತಹಸೀಲ್ದಾರ್ ಆಗ್ಬೋದು ಅಥವಾ ಸರ್ಕಾರಿ ಯಾವುದೇ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲ್ಲರನ್ನ ಸಮಾಲೋಚನೆ ಮಾಡಿ ಗ್ರಾಮಸ್ಥರ ಒಂದು ಏನು ಒಕ್ಕರಲ್ಲಿನ ಮನವಿ ಏನಿದೆ ಮನವಿಯನ್ನು ತಿಳ್ಕೊಂಡು ಒಂದು ಪರಿಶೀಲನೆಗೆ ಒಳಪಡಿಸಿ ಯಾರು ಕಾನೂನು ವಿರೋಧವಾಗಿದ್ದಾರೆ ಯಾರು ಕಾನೂನು ಪರವಾಗಿದ್ದಾರೆ ಇವುಗಳೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಕಾನೂನು ಪರವಾದಂತಹ ಒಂದು ಕೆಲಸವನ್ನು ಅವ್ರು ಮಾಡಬೇಕಾಗಿತ್ತು. ಆದರೆ ಕಾನೂನಿಗೆ ದ್ರೋಹ ಮಾಡುವಂಥ ಕೆಲಸ ಶ್ರೀನಿವಾಸಪುರ ತಹಸೀಲ್ದಾರ್ ಮಾಡಿದ್ದಾರೆ. ಅದೇ ರೀತಿ ಅವ್ರ ಜೊತೆಗಿದ್ದಂತಹ ಕಂದಾಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಅವ್ರಿಗೆ ಸಹಕಾರ ನೀಡಿದ್ದಾರೆ. ನಾವು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳ ಹತ್ರ ಮಾತಾಡಿದಾಗ ಅವರೆಲ್ಲರೂ ಸಹ ನಮಗೆ ಮಾಹಿತಿಯನ್ನು ತಪ್ಪು ಮಾಹಿತಿಯನ್ನು ನೀಡಿ ಇವರಲ್ಲಿ ಪೊಸಿಷನಲ್ಲೇ ಇಲ್ಲ ಅದು ಇದು ಕತೆ ಅಂತ ತುಂಬ ಸಾಕಷ್ಟು ಕತೆ ಕಟ್ಟಿ ದಲಿತರ ಬಾಳಿಗೆ ಅವ್ರ ಬಾಳಿಗೆ ಒಂದು ಕೊಳ್ಳಿ ಇಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ನಾವು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಜನಸಾಮಾನ್ಯರಲ್ಲಿ ಎಲ್ಲರಲ್ಲೂ ನಾವು ಕಳಕಳೆಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದು ಒಂದೇ ಏನಂದರೆ ಈ ಥರದ ಸೂಕ್ಷ್ಮ ವಿಚಾರಗಳು ಬಂದಾಗ ಅಧಿಕಾರಿಗಳಾದವರು ತಾಳ್ಮೆಯಿಂದ ಎಲ್ಲರನ್ನ ಒಂದು ಸಮಾಧಾನಕ್ಕೆ ತೆಗೆದುಕೊಂಡು ಅವರ ಒಟ್ಟಿಗೆ ಚರ್ಚಿಸಿ ತೀರ್ಮಾನ ತಗೋಬೇಕಾಗಿದ್ದವರು ಚುನಾವಣಾ ನೀತಿ ಸಂಹಿತ ಸಂದರ್ಭದಲ್ಲೇ ಏಕಾಏಕಿ ಹೋಗಿ ಅಂಬೇಡ್ಕರ್ ಭಾವಚಿತ್ರವನ್ನು ತೆರವುಗೊಳಿಸಿ ಅದನ್ನು ಕಸದ ತೊಟ್ಟಿಯಲ್ಲಿ ಹಾಕಿರೋದು ನಿಜಕ್ಕೂ ಇದು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಕಾನೂನು ವ್ಯವಸ್ಥೆಗೆ ಮಾಡಿರೋ ದ್ರೋಹ ಅಂತ ನಾನಾದರೂ ಭಾವಿಸ್ತೇನೆ ಬಂಧುಗಳೇ. ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಏನು ಅಲ್ಲಿ ಬಾಧಿತರಾದಂತಹ ದಲಿತ ಕುಟುಂಬಗಳಿವೆ ಆ ದಲಿತ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತಹ ಕೆಲಸ ಆಗಬೇಕು ಅಂತ ನಾನು ಈ ಮೂಲಕ ಎಲ್ಲರಿಗೂ ಮನವಿ ಮಾಡಿಕೊಂಡೆ.